ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಆಗಾಗ ಭವಿಷ್ಯ ನುಡಿಯುವ ಮೂಲಕ ಸುದ್ದಿಯಲ್ಲಿ ಇರ್ತಾರೆ ಭವಿಷ್ಯವನ್ನು ನಂಬುವ ಹಲವಾರು ಮಂದಿ ಶ್ರೀಗಳ ಭವಿಷ್ಯದ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ತಾರೆ ರಾಜಕೀಯ ಆರ್ಥಿಕತೆ ಕೃಷಿ ಸೇರಿದಂತೆ ಪ್ರಕೃತಿ ವಿಕೋಪದ ವಿಷಯಗಳ ಕುರಿತು ಶ್ರೀಗಳು ಆಗಾಗ ಭವಿಷ್ಯವನ್ನ ನುಡಿಯುತ್ತಾರೆ ಇನ್ನು ಶ್ರೀಗಳು ನುಡಿದಂತಹ ಭವಿಷ್ಯವು ನಿಜವಾದ ಬಗ್ಗೆ ಹಲವಾರು ಉದಾಹರಣೆಗಳು ಕೂಡ ಇದೆ ಇದೀಗ ಶ್ರೀಗಳು ಮತ್ತೊಂದು ಭೀಕರ ಭವಿಷ್ಯವನ್ನ ನೋಡುತ್ತಿದ್ದಾರೆ ಹಾಗಾದ್ರೆ ಆ ಸುದ್ದಿ ಏನು ಎಲ್ಲಾ ಸಂಪೂರ್ಣ ಮಾಹಿತಿಯನ್ನ ನೋಡೋದಕ್ಕೂ ಮುನ್ನ ನಾಡಿನಲ್ಲಿ ಯಾವುದೇ ಅವರು ಸಂಭವಿಸದೇ ಇರಲಿ ಜನರು ನೆಮ್ಮದಿಯಿಂದ ಇರಲಿ ಅಂತ ನೀವು ಕೂಡ ಬಯಸುದಾದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹೌದು ಹಾಸನ ಜಿಲ್ಲೆಯ ಹಾರನಹಳ್ಳಿ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಮತ್ತೊಮ್ಮೆ ಭವಿಷ್ಯವನ್ನ ನುಡಿದಿದ್ದಾರೆ ಈ ಬಾರಿ ಬಳ್ಳಾರಿಗೆ ಕಾರ್ಯನಿಮಿತ್ತ ಭೇಟಿ ಕೊಟ್ಟು ಅಲ್ಲಿ ಕೋಡಿಮಠದ ಶ್ರೀಗಳು ಹೇಳಿಕೆಯನ್ನ ನೀಡಿದ್ದಾರೆ ರಾಜ್ಯದಲ್ಲಿ ಮಳೆ ಬೆಳೆ ವಿಚಾರ ಕೆಂಡಾಮಂಡಲವಾಗುತ್ತೆ ಅಂತ ಹೇಳಿದೆ ಗುಡುಗು ಸಿಡಿಲು ಮಿಂಚು ಬರುತ್ತೆ ಪ್ರಕೃತಿ ಮೇಲೆ ಹಾವಳಿ ಮಾಡುತ್ತೆ ಮಲೆನಾಡು ಬಯಲು ಆಗುತ್ತೆ ಬಯಲು ಮಲೆನಾಡಾಗುತ್ತೆ ಅಂತ ಹೇಳಿದ ದೊಡ್ಡ ದೊಡ್ಡ ನಗರಕ್ಕೆ ಮಳೆ ಹಾನಿಯಾಗುತ್ತೆ ಎಂದಿದೆ ಅವೆಲ್ಲ ಇದೀಗ ನಡೀತಾ ಇದೆ ಮುಂಗಾರು ಇನ್ನೂ ಹೆಚ್ಚಾಗುತ್ತೆ ಹಿಂಗಾರಿನಲ್ಲಿ ಅಕಾಲಿಕ ಮಳೆ ಆಗುವ ಲಕ್ಷಣಗಳಿವೆ ಎಂದಿದ್ದಾರೆ ಇನ್ನು ರಾಜಕೀಯದಲ್ಲಿ ಅಸ್ಥಿರತೆ ಎಂದಿದ್ದೆ ಗುಂಪುಗಳಾಗುತ್ತೆ ಅಂತಾನು ಹೇಳಿದೆ ಅದನ್ನ ನೀವೇ ಕಂಡುಕೊಂಡಿದ್ದೀರಾ ನಾನು ಯುಗಾದಿ ವೇಳೆ ಇದನ್ನೆಲ್ಲ ಹೇಳಿದ್ದೆ ದೇಶದಲ್ಲಿ ಅವಘಡ ಆಗುತ್ತೆ ಅಂತ ಹೇಳಿದ್ದೆ ಈಗ ಆರಂಭವಾಗಿದೆ ಪೈಗಂಬರ ಬಗ್ಗೆ ಅವಹೇಳನ ಮಾಡಿದ್ದಾರೆ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಅದರ ಮುಂದುವರಿದ ಭಾಗವಾಗಿ ಅಪಾಯವಿದೆ ಮತೀಯ ಗಲಭೆ ಆಗುತ್ತೆ ಅಂತಾನು ಹೇಳಿದ್ದೆ ಸಾವು ನೋವು ಆಗುತ್ತೆ ಅಂದಿದ್ದೆ ಅದು ಕೂಡ ಆಗ್ತಾ ಇದೆ ನಾನು ಮೂರು ತಿಂಗಳ ಹಿಂದೆಯೇ ಹೇಳಿದೆ ಏನಂದ್ರೆ ಮತ್ತೆ ಕೋವಿಡ್ ಬರುತ್ತೆ ಎಂದು ಒಂದೂವರೆ ವರ್ಷದ ನಂತರ ಸಂಪೂರ್ಣವಾಗಿ ಜಗತ್ತಿನಿಂದ ಬಿಡುಗಡೆ ಆಗುತ್ತೆ ಕೋವಿಡ್ ಸೇರಿದಂತೆ ಮನುಷ್ಯ ಕಷ್ಟ ಬಂದಾಗ ದೇವರು ಅಂತಾನೆ ಧರ್ಮ ಅಂತಾನೆ ದೈವ ಪ್ರಾರ್ಥನೆ ಮಾಡ್ತಾನೆ ಕೋವಿಡ್ ದೇವರನ್ನೇ ಹಿಡಿದುಕೊಂಡಿತು ದೇವಸ್ಥಾನ ಮಠಗಳನ್ನ ಬಾಗಲು ಹಾಕಿಸ್ತು ಆಮೇಲೆ ಜನರ ಮೇಲೆಯೂ ಬಂತು ಹೀಗಾಗಿ ಸಾವು ನೋವುಗಳು ಸಂಭವಿಸ್ತು ಇನ್ನು ಒಂದು ವರ್ಷದ ನಂತರ ಬಿಡುಗಡೆ ಆಗುತ್ತೆ ಹೋಗುವಾಗ ವಿಪರೀತ ಕಷ್ಟ ಕೊಟ್ಟು ಹೋಗುತ್ತೆ ಈಗಿನಿಂದಲೇ ಎಚ್ಚರ ವಹಿಸಬೇಕು ನಾನು ಮೊದಲೇ ಹೇಳಿದ್ದೆ ಮತ್ತೆ ಕಾಯಿಲೆ ಬರುತ್ತೆ ಅಂದಿದೆ ಜನರು ನಡುಗಿ ಹೋಗ್ತಾರೆ ಅಂತಾನು ಹೇಳಿದ್ದೆ ಕೋಡಿಮಠದ ಸ್ವಾಮೀಜಿಯವರು ಎಚ್ಚರಿಕೆ ಮಿಶ್ರಿತ ಭವಿಷ್ಯವನ್ನ ನುಡಿದಿದ್ದಾರೆ ಹಾಗಾದ್ರೆ ವೀಕ್ಷಕರೇ ಈ ಬಗ್ಗೆ ನೀವೇನಂತೀರಾ ಸ್ವಾಮೀಜಿಯವರ ಭವಿಷ್ಯವನ್ನ ನೀವು ನಂಬ್ತೀರಾ ಅವರು ನುಡಿದಂತಹ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು